ಅದಲ್ಲೋ ಸಿಕ್ಸ್ ಪ್ಯಾಕು ಅದು ಇದು ಮಾಡ್ತಾರೆ, ನಾನು ಫ್ಯಾಮಿಲಿ ಪ್ಯಾಕ್ ಮಾಡ್ಕೊಂಡೆ. ನಮಗೋಸ್ಕರ ಸಿನಿಮಾ ರಂಗದವರು ಏನಾರು ಒಂದು ಮಾಡ್ಬೋದಲ್ಲ. ಒಬ್ಬ ಫಸ್ಟ್ ಮಚ್ಚಕ್ಕೆ ಓಡೋಗ್ತಾನೆ, ಓಡಿದ್ರೆ ಶಿವಣ್ಣ ಇಲ್ಲಿ ಲುಕ್ತಾರೆ, ಕೈ ಇದೆಲ್ಲ ಕಿತ್ತೋಗುತ್ತೆ ನೋಡಿ, ಮೊಳೆಗಳು ಕೈ ಇಲ್ಲ, ಸೇಮ್ ಯಾವ್ದ್ರ ಸಿಂಗೆ ಇದೆ ಇದು. ಜೋಗಿ ಫಸ್ಟ್ ಟೈಮ್ ಶಿವರಾಜ್ ಕುಮಾರ್ ಅವರು ಇಂಟ್ರಡಕ್ಷನ್ ಮಾಡಿದ್ದು, ಸೊ ಇದೇ ಪ್ಲೇಸ್ ಅಲ್ಲಿ. ಬೇಡದರ ವಿಷಯಗಳನ್ನ ಬೇಡದರ ಕಾಂಟ್ರವರ್ಸಿನ ಇಟ್ಕೊಂಡ್ಬಿಟ್ಟು ಒಂದು ಪ್ರತಿಭಟನೆ ಅದಿದೆಲ್ಲ ಮಾಡ್ತಾರೆ. ಇಂಥ ವಿಷಯಗಳಿಗೆ ಯಾರು ಬರಲ್ಲ. ಮನಸ್ಸು ಏನೋ ಚಾಟ್ ತಪ್ಪಾದಾಗ ಇದ್ಯಾಕೆ ಹಿಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತ ಓಡ್ತಾ ಇರ್ತಾರೆ. ಸಿನಿಮಾ ಶೂಟಿಂಗ್ ಅಂದ ಕೂಡ ನೆನಪಾಗೋದು ದೊಡ್ಡ ದೊಡ್ಡ ಸೆಟ್ಗಳು, ಕಲರ್ಫುಲ್ ಪ್ಲೇಸಸ್ಗಳು. ಆದರೆ ಸ್ಲಮ್ಗಳು ಕೂಡ ಸಿನಿಮಾ ಪ್ರಿಯರಿಗೆ ಅಚ್ಚುಮೆಚ್ಚು ಅನ್ನೋದು ಇನ್ನೊಂದು ವಿಷಯ. ಯಾಕಂದರೆ ಇವತ್ತು ನಾನು ಸ್ಲಮ್ಮಲ್ಲಿ ಇದ್ದೀನಿ, ಈ ಸ್ಲಮ್ಮಲ್ಲಿ ಏನಕ್ಕಪ್ಪ ಇದನ್ನು ಅಂತ ಯೋಚನೆ ಮಾಡಬೇಡಿ. ಈ ಸ್ಲಮ್ಮು ಸಿನಿಮಾ ಪ್ರಿಯರಿಗೆ ಸಾಕಷ್ಟು ಅಚ್ಚುಮೆಚ್ಚು. ಈ ಸ್ಲಮ್ ಅದೆಷ್ಟು ಜನಕ್ಕೆ ಉಪಯೋಗ ಆಗಿದೆಯಲ್ಲ ಗೊತ್ತಿಲ್ಲ, ಕನ್ನಡ ಚಿತ್ರಗಳಿಗೆ ಸಾಕಷ್ಟು ಉಪಯೋಗ ಆಗಿದೆ. ಈ ಸ್ಲಮ್ಮಲ್ಲಿ ಸಾಕಷ್ಟು ಚಿತ್ರಗಳು, ದೊಡ್ಡ ದೊಡ್ಡ ಚಿತ್ರಗಳು ಶೂಟಿಂಗ್ ಆಗಿದ್ದಾವೆ, ಇನ್ನೂ ಆಗ್ತಾನೇ ಇದೆ. ಅದರಲ್ಲಿ ಇವಾಗ ಚಿತ್ರೀಕರಣ ಆಗ್ತಿರೋ ಸಿನಿಮಾ ಪ್ರೇಮ್ನ ಅಡ್ಡ ಸಿನಿಮಾ. ಈ ಅಡ್ಡ ಸಿನಿಮಾದ ಬಗ್ಗೆ ಸಾಕಷ್ಟು ವಿಷಯನ ಮಾತಾಡ್ತಾ, ಸ್ಲಮ್ ಬಗ್ಗೆ ಸಾಕಷ್ಟು ವಿಷಯನ ಇದೇ ಸ್ಲಮ್ಮಲ್ಲಿ ಓಡಾಡಿಕೊಂಡು ನಿಮ್ಗೆ ತಿಳಿಸ್ಕೊಡೋದೆ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಾನು ಸಂದೀಪ್. ಈ ರೀತಿ ಒಂದು ಸ್ಲಮ್ಮು ಮತ್ತು ಇಂಥ ಲೊಕೇಶನ್ಗಳು ಜಾಸ್ತಿ ಹುಡುಕೋದ್ರೆ ಮೋಸ್ಟ್ಲಿ ನನಗೆ ಗೊತ್ತಿರಬೇಕಾದ್ರೆ ಕನ್ನಡ ಇಂಡಸ್ಟ್ರಿಲಿ ನಿರ್ದೇಶಕ ಪ್ರೇಮ್ ಅನ್ಸುತ್ತೆ. ಯಾಕಂದರೆ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ಸಿನಿಮಾದಲ್ಲಿ ಏನಿದೆ ಅಂತ ಫಸ್ಟ್ ಕೇಳಿದ್ರೆ ಅವ್ರು ಹೇಳೋದು ಅಷ್ಟು ರಾ ಫೀಲಿಂಗ್ ಇದೆ, ರಾ ಫೀಲಿಂಗ್ ಇದೆ ಅಂತಾರೆ. ಅದಕ್ಕೆ ಅಂಥ ಲೊಕೇಶನ್ ಜಾಸ್ತಿ ಅವರು ಹುಡ್ಕೋದು. ಸೊ ಪ್ರೇಮ್, ಇವಾಗ ಮತ್ತೆ ನೀವು ಇದೇ ಲೊಕೇಶನ್, ಈ ಸ್ಲಮ್ ಲೊಕೇಶನ್ಗೆ ಬಂದಿದ್ದೀರಾ. ಸೊ ಈ ಲೊಕೇಶನ್ ಏನಕ್ಕೆ, ಇದೇ ಲೊಕೇಶನ್ ಏನಕ್ಕೆ ಆಯ್ಕೆ ಮಾಡಿಕೊಂಡ್ರೆ, ಮತ್ತೆ ಇಲ್ಲಿ ಏನಾದ್ರು ಸ್ಪೆಷಾಲಿಟೀಸ್ ಏನಾದ್ರು ಇದೆಯಾ ಸ್ಲಮ್ಮಲ್ಲಿ? ಸೊ ಯಾವ ಥರ? ನೀವು ನೋಡಿದ್ರೆ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಆಲ್ ಹೌದು, ಹಳೆಯ ಜನರೇಷನ್, ಹಳೆಯ ಜನರೇಷನ್ ಅಂದರೆ ಮ್ಯಾಕ್ಸಿಮಮ್ ಲೇಟೀಸ್ ಏಟೀಸ್ ಬ್ಯಾಕ್, ಸುಮಾರು ಒಂದು 30 ವರ್ಷದಿಂದ ಇರುವಂಥ ಮನೆ ಡೆವಲಪ್ ಆಗಿದೆ. ಹಾಗೆ ಆ ಮಟ್ಟಕ್ಕೆ ಇರೋದು, ಈ ಕತೆಗೆ ಬೇಕಾಗಿರೋದೇ ಆ ಮಟ್ಟದ ಒಂದು ಕ್ಯಾರೆಕ್ಟ್ರು, ಆ ಮಟ್ಟದ ಒಂದು ಸ್ಲಮ್, ಆ ಮಟ್ಟದ ಒಂದು ಜಾಗ. ಬಟ್ ಎಷ್ಟು ಚೆನ್ನಾಗಿ ಮುದ್ದಾಗಿ ಮನೆಗಳು ಕಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ. ಬಟ್ ಇದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಏನಪ್ಪ ಅಂದರೆ, ನಾನು ಜೋಗಿ ಫಸ್ಟ್ ಟೈಮ್ ಶಿವರಾಜ್ ಕುಮಾರ್ ಅವರು ಇಂಟ್ರಡಕ್ಷನ್ ಮಾಡಿದ್ದು, ಸೊ ಇದೇ ಪ್ಲೇಸಲ್ಲಿ. ಆ ಸೆಂಟಿಮೆಂಟ್ ಸೇಮ್ ಜಾಗ, ನೀವು ಇದೇ ಜಾಗ ತೋರಿಸ್ತಾ ಇದ್ದೀರಿ. ಓಕೆ, ಓಡ್ ಬರ್ತಾರೆ, ಕ್ಯಾಮ್ರಾ ಇಟ್ಕೊಂಡಿದ್ದಾರೆ. ಯಾವ ಶಾಟ್ ಜೋಗಿಲ್ ನೀವು ಹೇಳ್ತಾ? ಓಪನಿಂಗ್ ಸಿನಿಮಾ ಓಪನಿಂಗ್ ಮಚ್ಚ ತೋರಿಸ್ಕೊಂಡ್ ಬರ್ತೀವಿ. ಹೌದು, ಮಚ್ಚ ಇಟ್ಕೊಂಡ್ ಬರ್ತೀವಿ. ಜೋಗಿ 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 ಮಚ್ಚ ಓಡ್ ಬರ್ತದೆ. ಇಂಟ್ರಡಕ್ಷನ್ ಅದನ್ನ ಫುಲ್ ಇಲ್ಲೇ ತೆಗ್ದು ಇದೇ ಇದ್ರಲ್ಲಿ ತೆಗ್ದಿದ್ದು ಇಂಟ್ರಡಕ್ಷನ್ ಮಾಡಿದ್ದೆ ಈ ಸ್ಲಮ್. ಇದೊಂದು ಏನು ನಿಮ್ಗೊಂಥರ ಸೆಂಟಿಮೆಂಟ್ ಈ ಜೋಗಿಲ್ ಮಾಡಿದ್ರೆ? ಸೊ ಅದಕ್ಕೋಸ್ಕರ ಮತ್ತೆ ಅದೇ ಒಂದು ಆ ಸೆಂಟಿಮೆಂಟ್ ಮೇಲೆ ಅಥವಾ ಹೇಗೆ? ಇಲ್ಲಪ್ಪ, ಆ ಥರ ಸೆಂಟಿಮೆಂಟ್ ಅಲ್ಲ ಪ್ರದರ್, ಈ ಸೆಂಟಿಮೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸೊ ಜಾಗ ಏಟೀಸ್, ಒಂದು ಜಾಗ ಬೇಕಾಗಿತ್ತು ನಮ್ಗೆ. ಏಟೀಸ್ ಸಾಮಾನ್ಯವಾಗಿ ನಿಮಗೆ ಕಂಬಗಳೆಲ್ಲ ಇಲ್ಲಿಲ್ಲೇ ಇರ್ತವೆ, ಈ ಕಂಬಗಳೆಲ್ಲ ಸಾಮಾನ್ಯಕ್ಕೆ ಒಂದೊಂದು ಏಟೀಸ್ ಎಲ್ಲ ನಿಮ್ಗೆ ಒಂದು ಲೈಟ್ ಹಾಕಿ ಒಂದು ಇದು ಹಾಕಿದ್ರೆ ದೊಡ್ಡದದು. ಸೊ ಅಷ್ಟು ಜಾಗ ನೋಡಿ ಹೆಂಗೆ ಇದೆ, 30 ವರ್ಷ ನಿಮ್ಗೆ ಅದೇ ಥರ ಇದೆ, ಅದೊಂದು ಪಾಯಿಂಟು. ಈ ಮನೆಗಳು, ಈ ಶೀಟ್ಗಳು ನೋಡ್ತಾ ಇರ್ಬೋದು. ನಾನು ಮುಂಚೆ ಹೇಳಿದ್ದೆ, ನಾನು ಫೈಟ್ ಮಾಸ್ಟರ್ಗೆ ಮಾಧವ್ರಿಗೆ ಮತ್ತು ಮೈಸೂರಿನಿಗೆ ಇಬ್ಬರಿಗೂ ಹೇಳಿದ್ದೆ, ಇವ್ರು ಫೈಟ್ ಮಾಡ್ಬೇಕು ಅಂದಾಗ ಕೊಳಗಲ್ಲಿ ನಮ್ಮ ಕಾಲು ಮಾಡಿ ಈ ಒಂದು ಕೆಲಸ ಮಾಡಿ, ಈ ಜಾಗ ಚೆನ್ನಾಗಿದೆ ನೋಡಿ, ನಿಮಗೆ ನಿಮ್ಗೆ ಸೆಟ್ ಆದ್ರಲ್ಲಿ ಮಾಡಿ ಅಂತ. ನಾನು ಜೋಗಿ ಮಾಡಿದ್ದೆ ಅಲ್ಲಿ ನೋಡಿ, ನಿಮ್ಗೆ ಸೆಟ್ ಆದರೆ ಮಾಡಿ ಅಂತ. ಸೊ ಬಂದು ನೋಡಿದ್ರು ಅಣ್ಣ ಸೂಪರ್ ಆಗಿದೆ, ಅಲ್ಲೇ ಮಾಡ್ತೀವಿ. ಸರಿ ಮಾಡಿ, ಹಂಗಂದ್ರೆ ಎಕ್ಸ್ಟ್ರಾ ಸೆಟ್ಗಳು ಎಕ್ಸ್ಟ್ರಾ ಅಂದರೆ ಇವತ್ತು ನೋಡಿದ ಮಟ್ಟಿಗೆ ನೀವು ನಾವು ಯಾವುದು ಮನೆಗಳು ಹೊಡೆಯೋದು, ಗೋಡೆ ಹೊಡೆಯೋದು ಯಾವುದು ಮಾಡಿಲ್ಲ. ಸೊ ನಾಳೆ ಹೊಡಿತಾ ಇದೆಯೋ, ನಾಳಿದ್ದು ಮನೆಗಳು ಕಿತ್ಕೊಂಡು ಹೋಗ್ತದೆ, ಗೋಡೆಗಳು ಕಿತ್ಕೊಂಡು ಹೋಗ್ತದೆ. ನಿಮ್ಮ ಸಿನಿಮಾದ ಕತೆಗೂ ಇದೇ ಮೇನ್ ಬೇಕಂದ್ರೆ, ಪ್ರೇಮ್ ಅಡ್ಡ ಚಿತ್ರಕ್ಕೆ ಒಂದು 80ರ ದಶಕದಲ್ಲಿ ನಡೆಯೋ ಒಂದು ರೌಡಿಸಮ್ ಸ್ಟೋರಿ ಅಂತ ಹೇಳಿದಾಗ, ಸೊ ಅವಾಗ ನೀವು ಇವಾಗಿರೋ ಥರ ಒಂದು ರಾಯಲ್ ಆಗಿ ದೊಡ್ಡ ಬಿಲ್ಡಿಂಗ್ ಅದೆಲ್ಲ ತೋರ್ಸೋಕ್ಕಾಗಲ್ಲ, ಅವಾಗಿರೋ ಒಂದು ರಿಯಾಲಿಟಿ ಫೀಲ್ ಬರಬೇಕು ಅಂದರೆ ಮೋಸ್ಟ್ಲಿ ಇದೇ ಬೇಕು ಅನ್ಸುತ್ತೆ. ಬಟ್ ಈ ಥರ ನೀವು ಇವಾಗ ನೋಡಿ, ಈ ಸ್ಲಮ್ ಅನ್ನೋದು ಇದು ಅದು ಇಲ್ಲಿರೋ ಜನರಿಗೆ ಉಪಯೋಗ ಆಗಿದೆಯಲ್ಲ ಗೊತ್ತಿಲ್ಲ, ಬೇರೆಯವ್ರಿಗೆ ಉಪಯೋಗ ಆಗಿದೆಯಲ್ಲ ಗೊತ್ತಿಲ್ಲ, ಬಟ್ ನಾನು ಅಂದ್ಕೊಳ್ಳೋ ಪ್ರಕಾರ ಇದು ಚಿತ್ರರಂಗದವರಿಗೆ ಸಾಕಷ್ಟು ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ಏನಪ್ಪ, ಏನಕ್ಕೆ ತೋರಿಸ್ತೀವಿ ಗೊತ್ತಾ, ಈ ಅರ್ಧ ಜನ ಪೊಲಿಟಿಷಿಯನ್ಸ್ ಆಗಲಿ, ಅರ್ಧ ಜನ ಬೇರೆ ರೀತಿಯೇ ಆಗಲಿ, ಅಟ್ಲೀಸ್ಟ್ ನೋಡಿದಾಗ ಗೊತ್ತಾಗುತ್ತೆ ಅಟ್ಲೀಸ್ಟ್ ಏನಿದೆ, ಇದನ್ನು ಡೆವಲಪ್ ಮಾಡ್ಬೋದು, ಡೆವಲಪ್ ಮಾಡೋಕ್ಕಾಗುತ್ತೆ, ಬೇರೆ ಏನು ಮಾಡ್ಬೋದು, ಎಂತ ಮಾಡ್ಬೋದು. ನಾನು ಅದಕ್ಕೆ ಕೆಲವೆಲ್ಲ ತುಂಬ ಡೀಪಾಗಿ ಹೋಗಿ ತೋರಿಸ್ತೀನಿ ಕೆಲವು ಜಾಗಗಳಲ್ಲಿ. ಏನಕ್ಕೆ ಅಂದರೆ, ಈಗ ಸಾಮಾನ್ಯವಾಗಿ ನೀನು ವಿಜಯನಗರ ಸೈಡ್ ನೋಡಿದಾಗ ಡೌನಲ್ಲಿ ಹೋಗಿ ಬೇರೆ ಬೇರೆಲ್ಲ ಆಲ್ರೆಡಿ ಮಿನಿಸ್ಟ್ರಿಗಳಾಗಲಿ ಆಗಲಿ ಆ ಓಲ್ಡ್ ಸಿನಿಮಾ ಹೊಡೆದಾಕ್ಬಿಟ್ಟು ಬಿಲ್ಡಿಂಗಲ್ಲಿ ಕಟ್ಕೊಟ್ಟಿದ್ದೆ, ಆ ರೀತಿ ಇದು ಆಗಲಿ ಅಂತ. ಯಾಕಂದರೆ ನಾನು 7 ಇಯರ್ಸ್ ನೋಡಿದ್ದೀನಿ, 7 ಇಯರ್ಸ್ ಜೋಗಿ ಚಿತ್ರದಿಂದ ನೋಡಿದ್ದೀನಿ, ಇದು ಆ್ಯಸ್ ಇಟ್ ಇಸ್ ಹಂಗೆ ಇದೆ.
ಏನು ಡೆವಲಪ್ಮೆಂಟ್ ಆಗಿಲ್ಲ. ಯಾಕಂದ್ರೆ ಇವಾಗಲೂ ನೋಡಿ, ಇವಾಗ ಇಲ್ಲಿ ನೋಡಿ, ಇಲ್ಲ ಅವ್ರು ಅಡುಗೆ ಮಾಡ್ತಾ ಇರೋದು ಆಕ್ಚುಲಿ ರೋಡ್ ಅಲ್ಲಿ, ರೋಡ್ ಮಧ್ಯದಲ್ಲಿ ಒಂದ್ ನೋಡಿ ಇಲ್ಲೇ ಇಟ್ಟು ಅಡುಗೆ ಮಾಡ್ತಾರೆ. ಈ ಮನೆ ಮತ್ತೆ ಈ ಶೀಟ್ ಮನೆಗಳು ಇವಾಗ ಏನೋ ಓಕೆ, ಇವಾಗ ಬೇಸಿಗೆಗಾಲ ಓಕೆ, ಮಳೆಗಾಲದಲ್ಲಿ ಇವ್ರ ಜೀವನ ಹೆಂಗಿರುತ್ತೆ ಇಲ್ಲಿ ನೋಡಿ, ಮನೆ ನೀರ್ಗಳ ಎಷ್ಟೊಂದು ಕಟ್ಕೊಂಡು ಹೋಗ್ತಾ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಈ ತರದ ಒಂದು ಸಿನಿಮಾಗಳಲ್ಲಿ ಯೂಸ್ ಮಾಡಿಸ್ತೀನಿ ನಾನು, ನನ್ನ ಸಿನಿಮಾದ ಆಗಲಿ ಮೈಸೂರು ಸಿನಿಮಾದಲ್ಲಿ ಹೇಳ್ಬಿಟ್ಟು ಯೂಸ್ ಮಾಡಿಸ್ತೀನಿ. ಬಿಕಾಸ್ ಒಂದು ಒಂಥರ ಯೂಸ್ ಆದ್ರೂ ಆಗ್ಬೋದು, ಆಗ್ಬೋದು ಬೈ ಮಿಸ್ಟೇಕ್ ನಮ್ಮಿಂದ ಏನಾದ್ರು ಒಂದು ಒಳ್ಳೇದು ಆದ್ರೆ ಆಗ್ಲಿ ಅಂತ. ಹೌದು, ಟ್ರೈ ಅಂತ. ಏ ನೀವು ಮಾಡ್ಲೇಬೇಕಂತೇನಿಲ್ಲ, ಅಲ್ಲಿ ಟ್ರೈ ನೋಡಿದಾಗ ಯಾರೋ ಎಚ್ಚೆತ್ಕೊಂಡ್ರೆ ಒಂದ್ ಸ್ವಲ್ಪ ಬೇರೆ ಯಾರೋ ಸಂಘ ಸಂಸ್ಥೆಗಳು ಸುಮ್ ಸುಮ್ನೆ ಯಾರು ಗಲಾಟೆ ಮಾಡ್ತೀವಿ, ಇಂಥದಕ್ಕೆ ಯಾರು ಬರಲ್ಲ. ಹೌದು ಖಂಡಿತ, ಪುಷ್ ಅಪ್ ಮಾಡಿ ಬೆಳೆಸಿದ್ರೆ ಬೇಡದರ ವಿಷಯಗಳನ್ನ, ಬೇಡದರ ಕಾಂಟ್ರವರ್ಸಿನ ಇಟ್ಕೊಂಡ್ಬಿಟ್ಟು ಒಂದು ಪ್ರತಿಭಟನೆ ಅದು ಇದೆಲ್ಲ ಮಾಡ್ತಾರೆ. ಇಂಥ ವಿಷಯಗಳಿಗೆ ಯಾರು ಬರಲ್ಲ ಅಂತ ನೀವು ಹೇಳ್ತಾ ಇರೋದು ಕರೆಕ್ಟ್. ಬಟ್ ನಾರ್ಮಲ್ ಆಗಿ ಇವಾಗ ನಿಮ್ಗೆ ಇವಾಗ ಸಿನಿಮಾ ಅಂತ ಬಂದಾಗ, ಇವಾಗ ಅದೆಲ್ಲ ಬಿಟ್ಟು ಹೊರಗಾಗಿ ಸಿನಿಮಾ ಅಂತ ಬಂದಾಗ, ಕನ್ನಡ ಚಿತ್ರಗಳಾಗಿರ್ಬೋದು, ಯಾವುದೋ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಒಂದು ರಿಯಾಲಿಟಿ ಫೀಲ್ ಕೇಳ್ಬೇಕಾರೆ ಇಂಥ ಜಾಗಗಳು ಸಾಕಷ್ಟು ಯೂಸ್ ಆಗುತ್ತೆ. ಓಪನಿಂಗ್ ನಾನು ಜೋಗಿ ಕತೆ ಮಾಡಿದಂಗೆ ಅಲ್ಲಿ ನುಗ್ಗಿಸ್ಕೊ ಬಂದಾಗ ಇಲ್ಲಿ ನುಗ್ಗಕ್ಕಾಗಲ್ಲ ನೋಡ್ಬಿಟ್ಟು ಓಕೆ ಓಕೆ ಈ ಪ್ಲೇಸ್ ಬಂದ್ಬಿಟ್ಟು ಒಬ್ಬ ಒಬ್ಬ ಬಂದು ನುಗ್ಗಕ್ಕಾಗಲ್ಲ ಇಲ್ಲಿ. ಅಲ್ಲಿ ಶಿವಣ್ಣ ನುಗ್ಸಿದ್ವಿ ನಾವು ಶಿವಣ್ಣ. ಓಕೆ ಒಬ್ಬ ಫಸ್ಟ್ ಮಚ್ಚಿತ್ತು ಓಡೋಗ್ತಾನೆ, ಓಡಿದ್ರೆ ಶಿವಣ್ಣ ನುಗ್ಸ್ತಾರೆ ಇಲ್ಲಿ. ಅದು ಅದು ಹೆಂಗ್ ಹೋದ್ರೆ ನಿಮ್ಗೆ ಕೈ ಎಲ್ಲ ಕಿತ್ತೋಗುತ್ತೆ ನೋಡಿ, ಮೊಳೆಗಳು ಕೈ ಇಲ್ಲ, ಸೇಮ್ ಆ್ಯಲೆನ್ ಹಿಂಗೆ ಇದೆ. ಅದು ಏನು ಚೇಂಜ್ ಇಲ್ಲ, ನೀವು ನೋಡಿ ಒಂದ್ಸರಿ ಹೋಗಿ ರಿಪ್ಲೈ ಮಾಡಿ ನೋಡಿ, ಬೇಕಾದ್ರೆ ರಿಪ್ಲೈ ಮಾಡಿ ಸೇಮ್ ಹಂಗೆ ಇದೆ. ಬಟ್ ಏನಪ್ಪ ಅಂತಂದ್ರೆ ಆ ಒಂದು ಈ ಸಿನಿಮಾ ಜೊತೆಗೆ ಒಂದು ಒಂಚೂರು ಎಲ್ಲ ಒಂದ್ ಕಡೆ ನಮ್ಮಿಂದ ಬೇರೆ ಏನಾದ್ರು ಯೂಸ್ ಆಗುತ್ತೆ ಅನ್ನೋ ತರ ಆಕ್ಚುಲಿ. ಬಟ್ ಇನ್ನೊಂದು ಏನಂದ್ರೆ ಇದು ಇನ್ನೊಂದು ಇವಾಗ ಇದೇ ರೀತಿಯ ಒಂದು ಸೆಟ್ ಹಾಕ್ಬೇಕು ನ್ಯಾಚುರಲ್ ಆಗಿ ಅಂದ್ರೆ ಬಹಳ ಕಷ್ಟ ಅನ್ಸುತ್ತೆ ಅಲ್ಲ, ನ್ಯಾಚುರಲ್ ಆಗಿ ಆಗಲ್ಲ ಅಲ್ಲ. ನೆವರ್ ನೆವರ್, ಯಾಕಂದ್ರೆ ಅದು ನಿಮ್ಗೆ ನಮ್ಮ ತಮಿಳ್ನಾಡು ಸಿನಿಮಾಗಳೇ ನೋಡಿದಿರಿ, ಆಲ್ಮೋಸ್ಟ್ ಸೆಟ್ ಹಾಕ ಮಾಡ್ತಾರೆ ಇಲ್ಲಿ ನೋಡಿ. ಆಲ್ಮೋಸ್ಟ್ ಹೊರಗಡೆ ಅನ್ನ ಮಾಡ್ಕೊಂಡು ಅನ್ನ ಬೇಯಿಸ್ತಾರೆ, ಪೊಂಗಲ್ ಬೇಯಿಸ್ತಾರೆ, ಅನ್ನ ಬೇಯಿಸ್ತಾರೆ, ಒಂದೊಂದು ಮನೇಲಿ ಎರಡು ಮೂರು ಸಿಲಿಂಡರ್ ಇಟ್ಕೊಂಡು ಅಡುಗೆ ಮಾಡ್ತಾರೆ ಬೆಂಗಳೂರಲ್ಲಿ. ಸೊ ಅದೇ ರೀತಿ ಇದೆ ನಮ್ಮ ಹಳ್ಳಿಗಳ ಕಡೆ, ಹೆಂಗೆ ಹೊರಗಡೆ ಎಲ್ಲ ಒಲೆಗಳು ಮಾಡ್ಕೊಂಡು ಒಲೆಗಳು ಮಾಡ್ತಾರೆ ಅದೇ ಕೆಲಸ ಇರುತ್ತೆ. ಅಲ್ಲ ಅದೇ ಹೇಳ್ತಿ, ಬೆಂಗಳೂರು ನೋಡಿ ಒಂದೊಂದು ಮನೆ ಎರಡು ಮೂರು ಸಿಲಿಂಡರ್ ಇಟ್ಕೊಂಡ್ಬಿಟ್ಟು ಎಲ್ಲ ರೀತಿ ಒಂದು ಕಿಚನ್ ಅಲ್ಲಿ ವೆಲ್ ಡೆವಲಪ್ ಆಗಿರ್ಬೇಕಾರೆ ಇವಾಗ ಇನ್ನೂ ಒಂದು ಬೆಂಗಳೂರು ಸ್ಲಮ್ಮಲ್ಲಿ ನೋಡಿ ಅಡುಗೆ ಮಾಡ್ಕೊಂಡು ಇದು ಮಾಡ್ಕೊಂಡು ಗ್ಯಾಸ್ ಇಲ್ಲ ಇದಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ, ಯಾಕಂದ್ರೆ ಆರಾಮಾಗಿ ಸೌದೆಯಲ್ಲಿ ಅಡುಗೆ ಮಾಡ್ತಾರೆ, ಇಲ್ಲ ಸಿಮೆಣದಿಂದ ಅಡುಗೆ ಮಾಡ್ತಾರೆ, ಅಡುಗೆ ಮಾಡ್ತಾರೆ, ಹೆಲ್ದಿ ಆಗಿರ್ತಾರೆ. ವೆರಿ ಗುಡ್. ನಾವಾದ್ರೆ ನಮ್ಮದು ಸ್ವಲ್ಪ ಕ್ಲಾಸ್ ಪೀಪಲ್ ಒಂಚೂರು ಇದ್ರ ಪೀಪಲ್ ಅಂದಾಗ ನಿಮಗೆ ಗ್ಯಾಸ್ ಬೇಕು. ಅಲ್ಲ ಫಸ್ಟ್ ಅಷ್ಟೆಲ್ಲ ಮಾಡಕ್ ಪೇಷನ್ಸ್ ಬೇಕು, ಪೇಷನ್ಸ್ ಬೇಕು, ಮತ್ತೆ ಆ ಟೈಮ್ ಬೇಕು ನಿಮಗೆ. ಇಲ್ಲ ಇಮ್ಮಿಡಿಯೇಟ್ ಆಗಿ ಕ್ವಿಕ್ ಆಗಿ ಆಗ್ಬಿಡ್ಬೇಕು, ಕುಕ್ಕರ್ ಇಡು, ಮಾಡ್ಬಿಡು, ಅಡುಗೆ ಮಾಡು, ಊಟ ಮಾಡು. ಸೊ ಅದಕ್ಕೆಲ್ಲ ಟೈಮ್ ಇರಲ್ಲ, ಹೋಟ್ಲಿಂದ ತರಿಸ್ತೀವಿ. ಬಟ್ ಅವ್ರ ಹಂಗಲ್ಲ, ಅವ್ರ ಜೀವನೇ ಅಷ್ಟೇ, ಅವ್ರ ಜೀವನ ಲಿಮಿಟೇಷನ್ ಹೆಜ್ಜೆ ಅಷ್ಟು ಅವ್ರ ಲೈಫ್ ಅಲ್ವಾ. ಕರೆಕ್ಟ್ ಕರೆಕ್ಟ್. ಸೊ ಈ ಇದೆ ಸ್ಲಮ್ಮಲ್ಲಿ ಇವಾಗ ಆ್ಯಕ್ಚುಲಿ ಇನ್ನು ನಿಮ್ಮ ಅಡ್ಡ ಚಿತ್ರದ ಬಗ್ಗೆ ಮಾತಾಡೋಣ. ಸೊ ಅಡ್ಡ ಚಿತ್ರದ ವಿಷಯ ಬಂದರೆ ಇವಾಗ ಅಡ್ಡ ಚಿತ್ರ ಸಾಕಷ್ಟು 1980ರಲ್ಲಿ ನಡೆದಂಥ ಒಂದು ಸಿನಿಮಾ. ಈ ಸಿನಿಮಾದ ಬಗ್ಗೆ ನೀವು ಇನ್ನೂ ಸಾಕಷ್ಟು ವಿಷಯ ತಿಳಿಸ್ಕೊಡ್ಬೇಕು ನನಗೆ ಆ್ಯಕ್ಚುಲಿ, ಅದನ್ನು ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ ನಂತರ.